ನಮಸ್ಕಾರ ವೀಕ್ಷಕರೇ, ಅಮಗ ವಾರ್ತೆಗಳಿಗೆ ಸ್ವಾಗತ. ನಾನು ಯಶುರಾಜ್. ಇದೀಗ ವಾರ್ತೆಗಳ ವಿವರ. ಕಳೆದ ಎರಡು ವರ್ಷದಿಂದ ರಾಜ್ಯಕ್ಕೆ ಉತ್ತಮ ಆಡಳಿತ ಸಿಕ್ಕಿಲ್ಲ. ಇದು ಅತ್ಯಂತ ಭ್ರಷ್ಟ ಸರ್ಕಾರ ಎಂಬುದಕ್ಕೆ ಮುಖ್ಯಮಂತ್ರಿ ಬದಲಾವಣೆಯೇ ಪ್ರತ್ಯಕ್ಷ ಸಾಕ್ಷಿ. ಮುಂದಿನ ದಿನಗಳಲ್ಲಿ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಅದನ್ನು ಎದುರಿಸಲು ನಮ್ಮ ಕಾರ್ಯಕರ್ತರು ಸಜ್ಜುಗೊಳ್ಳಬೇಕು ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಶನಿವಾರ ನಡೆದ ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳನ್ನು ಒಳಗೊಂಡ ವಿಭಾಗೀಯ ಮಟ್ಟದ ಕಾಂಗ್ರೆಸ್ ಮುಖಂಡರ ಸಭೆಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದ ವಿಭಾಗೀಯ ಮಟ್ಟದ ಸಭೆಯನ್ನು ಮಂಗಳೂರಿನಿಂದ ಆರಂಭಿಸಬೇಕಾಗಿತ್ತು. ಆದರೆ ನಮ್ಮ ಹಿರಿಯ ನಾಯಕರಾದ ಆಸ್ಕರ್ ಫರ್ನಾಂಡಿಸ್ ಅವರ ಅನಾರೋಗ್ಯದ ಹಿನ್ನೆಲೆಯಲ್ಲಿ ನಿನ್ನೆ ನಡೆಯಬೇಕಿದ್ದ ಸಭೆ ರದ್ದುಗೊಳ್ಳಲಾಯಿತು. ಆಸ್ಕರ್ ಫರ್ನಾಂಡಿಸ್ ಅವರ ಆರೋಗ್ಯ ವಿಚಾರಿಸಲು ನಾನು ಹಾಗೂ ಶಾಸಕಾಂಗ ಪಕ್ಷದ ನಾಯಕರು ಮಂಗಳೂರಿಗೆ ತೆರಳಿದ್ದೆವು. ತಯಾರಿ ಮತ್ತು ಪ್ರತಿ ಜಿಲ್ಲೆಯಲ್ಲೂ ಕೂಡ ಏನೇನು ಕೆಲವು ಇಶ್ಯೂಸ್ ಇದೆ, ಸಾಮಾಜಿಕವಾದ ಸಮಸ್ಯೆಗಳು, ರಾಜಕೀಯ ಸಮಸ್ಯೆಗಳು ಚರ್ಚೆ ಮಾಡಿರ್ತಕ್ಕಂಥ ಸರ್ ನಾನು ಈಗಾಗಲೇ ಎರಡು ಸಮಿತಿ ಒಂದು ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಬೆಳಗಾವಿ ತಂಡನ ಸಭೆ ಮಾಡಿದ್ದೇನೆ. ಕಾರವಾರಕ್ಕೆ ಆರ್ ವಿ ದೇಶಪಾಂಡೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ತಂಡ ನೇತೃತ್ವ ಎಲ್ಲ ಪ್ರಭಾವ ಬೀಳುತ್ತದೆ, ಜನರಿಗೆ ಏನು ಸಹಾಯ ಮಾಡಿದೆ. ಹೀಗಾಗಿ ಈ ಸಭೆ ಈಗ ತುಮಕೂರಿನಿಂದ ಆರಂಭವಾಗಿದ್ದು ಮುಂದೆ ಹುಬ್ಬಳ್ಳಿ, ಮೈಸೂರು, ಮಂಗಳೂರಿನಲ್ಲಿ ನಡೆಯಲಿದೆ. ನಾವು ಈಗಾಗಲೇ ಸಂಕಲ್ಪ ಯಾತ್ರೆ ಮೂಲಕ ಎಲ್ಲ ಬ್ಲಾಕ್ ಕಾಂಗ್ರೆಸ್ ನಾಯಕರ ಜೊತೆ ಮಾತನಾಡಿದ್ದೇವೆ, ಅವರ ಅಭಿಪ್ರಾಯಗಳನ್ನು ಕೂಡ ಕೇಳಿದ್ದೇವೆ. ಈಗ ಎಐಸಿಸಿ ನಾಯಕರು ಜಿಲ್ಲಾ ಮಟ್ಟದ ನಾಯಕರ ಜೊತೆ ಸಭೆ ನಡೆಸುತ್ತಿದ್ದಾರೆ. ಅವರು ಮುಖ್ಯಮಂತ್ರಿ ಬದಲಾವಣೆ ಮಾಡುತ್ತಾರೆ ಎಂದರೆ ಕಳೆದ ಎರಡು ವರ್ಷಗಳಲ್ಲಿ ಉತ್ತಮ ಆಡಳಿತ ಕೊಟ್ಟಿಲ್ಲ ಎಂದೇ ಅರ್ಥ. ಇದು ಅತ್ಯಂತ ಭ್ರಷ್ಟ ಸರ್ಕಾರ ಎಂದು ನಾವು ಈಗಾಗಲೇ ಹೇಳಿದ್ದೇವೆ. ನಾವು ನಮ್ಮ ಕಾರ್ಯಕರ್ತರನ್ನು ಸಜ್ಜುಗೊಳಿಸಿ ಯಾವುದೇ ಪರಿಸ್ಥಿತಿ ಎದುರಿಸಲು ಸಿದ್ಧವಾಗುತ್ತಿದ್ದೇವೆ. ಈ ಬಗ್ಗೆ ಎಲ್ಲರೂ ಗಮನ ಹರಿಸಬೇಕು ಎಂದರು. ನಾವೀಗಾಗಲೇ ಫಸ್ಟ್ ರೌಂಡ್ ಸಂಕಲ್ಪ ಯಾತ್ರೆ ಅಂತ ಹೇಳಿ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅವರ ಹತ್ರ ಮಾತಾಡಿದ್ದರು. CLP leaders and all other leaders joined together. We heard them, only block Congress and the front row nation. Now the ACC is hearing the district leaders, all the district leaders. Our theme is the voice of the worker is the voice of the Congress party, voice of the president. Whatever the agenda the worker want, in every district there will be a social problem, political problem and different issue which we'll have to address in the future. That is what in every district or parliamentary segment we'll have to have a different plan of action. We know that the local party selections are coming, the council election, the jilla panchayat, taluk panchayat, all the elections kuda bartha ide. So all the elections bartidage naavu munde election time alli naavu prepare aagodantalla. ಈಗಿನೇ ಅದಕ್ಕೇನು ಸಜ್ಜಾಗಬೇಕು ಅದಕ್ಕೆಲ್ಲ ಕೂಡ ಚಿಂತನ ಮಂಥನ ಎಲ್ಲ ಮಾಡಿ ಎಲ್ಲ ಚರ್ಚೆ ಮಾಡಿ ಒಂದು ಅಭಿಪ್ರಾಯಕ್ಕೆ ಬರ್ತಾ ಇದೀವಿ. ಇಡೀ ರಾಜ್ಯದಲ್ಲಿ ಜನ ಇವತ್ತು ನಮ್ಮ ಆಡಳಿತವನ್ನು ಕಂಪೇರ್ ಮಾಡಿಕೊಂಡು ಕಾಂಗ್ರೆಸ್ ಇದ್ದಾಗ ಯಾವುದಾದ್ರು ಒಂದು ಕೊಡುಗೆಗಳನ್ನು ಕೊಟ್ಕೊಂಡು ಬರ್ತಾಯಿದ್ರು, ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ರು. ಈ ಎರಡು ವರ್ಷದಲ್ಲಿ ಇವತ್ತು ಒಂದು ಕಾರ್ಯಕ್ರಮ ಕೂಡ ಅವ್ರ ಕೈಲಿ ಕೊಡೋಕ್ಕಾಗಲಿಲ್ಲ. ಸಿದ್ಧಂಥ ಜನರ ಸೇವೆ ಮಾಡೋಂಥ ಏನೋ ಒಂದು ಅವಕಾಶ ಐತಲ್ಲ, ಆ ಅವಕಾಶನ ಅವರು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿಲ್ಲ. ಈಗಾಗಲೇ ನಾವೆಲ್ಲ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡೋ ವಿಚಾರ ನಾವೆಲ್ಲ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೀವಿ. ನಾವು ಯಾವ ಕಾರಣಕ್ಕೂ ವಿ ಡಸ್ ನಾಟ್ ವಾಂಟ್ ಟು ಇಂಟರ್ಫಿಯರ್. ಅವ್ರು ಏನು ಬೇಕಾದ್ರೂ ಮಾಡ್ಕೊಂಡು ಹೋಗಿ ಅದು ಅವ್ರ ಪಾರ್ಟಿ ಬಿಟ್ಟಿದ್ದರು. ಬಟ್ ಒಂದು ಸತ್ಯ ಏನಪ್ಪ ಅಂದರೆ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಚೇಂಜ್ ಮಾಡ್ತಿದ್ದಾರೆ, ಬದಲಾವಣೆ ಮಾಡ್ತಿದ್ದಾರೆ ಅಂತಂದರೆ ಎರಡು ವರ್ಷದಲ್ಲಿ ಅವರು ಉತ್ತಮವಾದಂಥ ಆಡಳಿತ ಕೊಡಲಿಲ್ಲ ಅನ್ನೋದು ಒಂದೇ ಒಂದು ಕಾರಣಕ್ಕೆ ಇವತ್ತು ಅವರು ಚೇಂಜ್ ಮಾಡ್ತಾ ಇದ್ದಾರೆ. ಅದೊಂದೇ ಸಾಕು, ನಾವು ಹೇಳ್ದಂಗೆ ನಾವು ಹೇಳ್ತಾ ಇದ್ದೇವೆ. ಇದು ಮೋಸ್ಟ್ ಕರಪ್ಟ್ ಗೌರ್ಮೆಂಟ್ ಅಂತ ಹೇಳ್ತಾ ಇದ್ದೆ. ಇದಕ್ಕೆಲ್ಲ ಸಾಕ್ಷಿಗಳಾಗಿ ಇವತ್ತು ಇದೆ. ನಾನು ಅದನ್ನು ಬಿಡಿಸಿ ಒಬ್ಬೊಬ್ಬರು ಇಬ್ಬಿಬ್ಬರು ಹೆಸರುಗಳನ್ನ ತೆಗೆದುಕೊಳ್ಳಿಕ್ಕೆ ನಾವು ಹೋಗೋದಿಲ್ಲ, ಅವಶ್ಯಕತೆ ಇರಲ್ಲ. ಟೋಟ್ಲಿ ದಿಸ್ ಗೌರ್ಮೆಂಟ್ ಜನರ ಮಧ್ಯೆ ಇಲ್ಲ, ದಿ ಮೋಸ್ಟ್ ಕರಪ್ಟ್ ಗೌರ್ಮೆಂಟ್ ಅಂತಲೇ ಅವ್ರ ಸರ್ಟಿಫಿಕೇಟ್ ಒಂದು ಅವ್ರು ಕೊಡ್ತಾ ಇಲ್ಲ ಅಷ್ಟೇ. ಸರ್ಟಿಫಿಕೇಟ್ ಅಲ್ಲೇ ನೀವೇ ಕೊಟ್ಬಿಟ್ಟಿದ್ದೀರಿ, ವೇರಿಯಸ್ ಮೀಡಿಯಾ ನೀವೇ ಕೊಟ್ಬಿಟ್ಟಿದ್ದೀರಿ. ಅದಕ್ಕೆ ಅವರು
ಪೂರಕವಾಗಿ ಅವರು ಮಾಡ್ತಾ ಇದ್ದಾರೆ ಸೋ ಅದಕ್ಕೆ ನಾವು ಏನು ಆಗ್ತದೋ ಮುಂದಕ್ಕೆ ನಾನು ಅದೆಲ್ಲ ಚರ್ಚೆ ಮಾಡೋಕ್ಕೋಗೋದಿಲ್ಲ ಡಿಬೇಟ್ ಮಾಡೋಕ್ಕೋಗೋದಿಲ್ಲ ಸೋ ನಾವು ನಮ್ಮ ಕೇಡರ್ಸ್ ನಾವು ಸಜ್ಜ ಮಾಡ್ತಾ ಇದ್ದೀವಿ ನಾವು ಪ್ರಿಪೇರ್ ಮಾಡ್ತಾ ಇದ್ದೀವಿ ಯಾವಾಗ ಎಂಥ ಪರಿಸ್ಥಿತಿ ಬಂದರೂ ಕೂಡ ನಾವು ಎದುರಿಸೋಕ್ಕೆ ನಾವು ಭದ್ರಾಗಿ ನಮ್ಮ ಕಾರ್ಯ ಯೋಜನೆಯನ್ನು ನಾವು ರೆಡಿ ಮಾಡ್ಕೊತಾ ಇದ್ದೀವಿ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ ಬದಲಾಗಿ ಮತ್ತೊಬ್ಬ ಭ್ರಷ್ಟ ಮುಖ್ಯಮಂತ್ರಿ ಬರಲಿದ್ದಾರೆ ಹೇಗೆಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಎಂ ಬದಲಾವಣೆ ಕುರಿತು ಪ್ರತಿಕ್ರಿಯಿಸಿದ್ದಾರೆ ಈ ಕುರಿತಾದ ಒಂದು ವರದಿ ಇದೆ ನೋಡ್ಕೊಬನ್ನಿ ತುಮಕೂರಿನಲ್ಲಿ ನಡೆಯುತ್ತಿರುವ ಕಾಂಗ್ರೆಸ್ ಪಕ್ಷದ ವಿಭಾಗೀಯ ಮಟ್ಟದ ಸಭೆಯಲ್ಲಿ ಭಾಗವಹಿಸಲು ಆಗಮಿಸಿದ್ದ ವೇಳೆ ಮಾತನಾಡಿದ ಅವರು ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ ಬದಲಾಗಿ ಇನ್ನೊಬ್ಬ ಭ್ರಷ್ಟ ಸಿಎಂ ಬರಲಿದ್ದಾರೆ ಕರ್ನಾಟಕದಲ್ಲಿ ನೆರೆ ನಡುವೆಯೂ ಅಧಿಕಾರಕ್ಕಾಗಿ ಬಿಜೆಪಿ ಮುಖಂಡರು ಕಿತ್ತಾಡುತ್ತಿದ್ದಾರೆ ಎಂದರು ಅವರು ನೆರೆಯ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಅವರಿಗೆ ಅಧಿಕಾರ ಮುಖ್ಯ ಎಂದು ಬಿಜೆಪಿ ವಿರುದ್ಧ ಕಿಡಿಕಾರಿದರು ಇನ್ನು ಮುಂದಿನ ಜಿಲ್ಲಾ ಮತ್ತು ಗ್ರಾಮ ಪಂಚಾಯಿತಿ ಚುನಾವಣೆಗೆ ಬೇಕಾದ ಎಲ್ಲಾ ಸಿದ್ಧತೆಗಳನ್ನು ನಡೆಯುತ್ತಿವೆ ಈ ಬಾರಿ ಕಾಂಗ್ರೆಸ್ ಜಿಲ್ಲಾ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಜಯಶೀಲವಾಗುತ್ತದೆ ಎಂದರು ಕರ್ನಾಟಕದಲ್ಲಿ ಡಿಸೆಂಬರ್ ಒಳಗಡೆ ಯಾವಾಗಲಾದರೂ ಕೂಡ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆ ಬರಬಹುದು ರಾಜ್ಯ ಚುನಾವಣಾ ಆಯೋಗದವರು ಇವತ್ತು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ ಮೀಸಲಾತಿ ಪ್ರಕ್ರಿಯೆ ಮುಗಿದಿದೆ ರಾಜ್ಯ ಸರ್ಕಾರಕ್ಕೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಯನ್ನು ಮಾಡಲಿಕ್ಕೆ ಅವರು ಹಿಂದೇಟ್ ಹೊಡಿತಾ ಇದ್ದಾರೆ ಅವರು ತೀರ್ಮಾನ ಮಾಡಿದ್ದಾರೆ ಡಿಸೆಂಬರ್ವರೆಗೆ ನಾವು ಚುನಾವಣೆ ಮಾಡಲ್ಲ ಅವ್ರು ತೀರ್ಮಾನ ಮಾಡೋಕ್ಕಾಗಲ್ಲ ಇಟ್ ಇಸ್ ಫಾರ್ ದಿ ಎಲೆಕ್ಷನ್ ಕಮಿಷನ್ ಟು ಟೇಕ್ ಎ ಡಿಸಿಷನ್ ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದಿ ರಿಸರ್ವೇಷನ್ ಪ್ರಾಸೆಸ್ ದೇ ಹ್ಯಾವ್ ಟು ಡಿಸೈಡ್ ಅಂಡ್ ದೇ ಹ್ಯಾವ್ ಟು ಡಿಕ್ಲೇರ್ ದಿ ಎಲೆಕ್ಷನ್ ಎಲೆಕ್ಷನ್ ಕಮಿಷನರ್ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಮೇಡ್ ಇಟ್ ವೆರಿ ಕ್ಲಿಯರ್ ದಟ್ ವಾಟ್ ಎವರ್ ಡಿಸಿಷನ್ ಆರ್ ಆರ್ಡರ್ಸ್ ಮೇಡ್ ಬೈ ದಿ ಗವರ್ಮೆಂಟ್ ಆಫ್ ಕರ್ನಾಟಕ ಈಸ್ ನಾಟ್ ಬೈಂಡಿಂಗ್ ಆನ್ ಅಸ್ ಇಸ್ ವಾಟ್ ಬಸವರಾಜು ಸೇಡ್ ದಿ ಎಲೆಕ್ಷನ್ ಕಮಿಷನ್ ಆರ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇಸ್ ನಾಟ್ ಬೈಂಡಿಂಗ್ ಆನ್ ಅಸ್ ಸೊ ದಟ್ ಮೀನ್ಸ್ ಟು ಶೇ ಎಲೆಕ್ಷನ್ ಕ್ಯಾನ್ ಬಿ ಹೆಲ್ಡ್ ಇಮಿಡಿಯೇಟ್ಲಿ ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದಿ ರಿಸರ್ವೇಷನ್ ಪ್ರಾಸೆಸ್ ಸೊ ಅಟ್ ಎನಿ ಮೊಮೆಂಟ್ ಇಟ್ ಕೆನ್ ಬಿ ಡಿಕ್ಲೇರ್ ಅದಾದಮೇಲೆ ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ ಶೇಕ್ ದಟ್ ದಿ ಎಲೆಕ್ಷನ್ ವಿಲ್ ಬಿ ಹೆಲ್ಡ್ ಇನ್ ದಿ ಮಂತ್ ಆಫ್ ನವಂಬರ್ ಡಿಸೆಂಬರ್ ಆಫ್ಟರ್ ದಟ್ ದಿ ಅಸೆಂಬ್ಲಿ ಎಲೆಕ್ಷನ್ ವಿಲ್ ಬಿ ಹೆಲ್ಡ್ ಆಫ್ಟರ್ ಒನ್ ಇಯರ್ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ತಯಾರಿ ಮತ್ತು ಪಕ್ಷದ ಸಂಘಟನೆ ಮಾಡಲು ತುಮಕೂರಿನಲ್ಲಿ ಕಾಂಗ್ರೆಸ್ನಿಂದ ವಿಭಾಗ ಮಟ್ಟದ ಸಭೆ ನಡೆಸುತ್ತಿರುವುದಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಇನ್ನು ಸ್ಥಳೀಯ ಸಂಸ್ಥೆ ಚುನಾವಣೆಗಳ ತಯಾರಿ ಮತ್ತು ಪಕ್ಷದ ಸಂಘಟನೆ ದೃಷ್ಟಿಯಿಂದ ವಿಭಾಗೀಯ ಮಟ್ಟದ ಸಭೆಯನ್ನು ನಡೆಸಲಾಗುತ್ತಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಸಭೆಯ ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಬರದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಇಡೀ ರಾಜ್ಯದಿಂದಲೇ ಈ ಕಾಂಗ್ರೆಸ್ ಪಕ್ಷವನ್ನು ಕಿತ್ತೊಗೆಯಬೇಕು ಎಂದು ಹೇಳಿಕೆ ನೀಡಿ ಎಡವಟ್ಟು ಮಾಡಿದ್ದರು ತಕ್ಷಣವೇ ಎಸ್ಆರ್ ಪಾಟೀಲ್ ರವರ ಮನವರಿಕೆಯಿಂದ ಬಿಜೆಪಿ ಪಕ್ಷವನ್ನು ಇಡೀ ರಾಜ್ಯದಿಂದಲೇ ಕಿತ್ತೊಗೆಯಬೇಕು ಎಂದರು ರಾಜ್ಯ ಉಳಿಸಲಿಕ್ಕೋಸ್ಕರವಾಗಿ ಕಾಂಗ್ರೆಸ್ ಪಕ್ಷ ತೆಗೆದು ನಾವು ಬರೋದು ಮುಖ್ಯ ಅಲ್ಲ ಕಾಂಗ್ರೆಸ್ ಪಕ್ಷ ತೆಗೆಯಬೇಕು ಇದರಿಂದ ಈ ರಾಜ್ಯ ಉಳಿಸಲಿಕ್ಕೋಸ್ಕರವಾಗಿ ಕಾಂಗ್ರೆಸ್ ಪಕ್ಷ ತೆಗೆದು ನಾವು ಬರೋದು ಮುಖ್ಯ ಅಲ್ಲ ಕಾಂಗ್ರೆಸ್ ಪಕ್ಷ ತೆಗೆಯಬೇಕು ಇದರಿಂದ ಈ ರಾಜ್ಯ ಉಳಿಸಲಿಕ್ಕೋಸ್ಕರವಾಗಿ ಕಾಂಗ್ರೆಸ್ ಪಕ್ಷ ತೆಗೆದು ನಾವು ಬರೋದು ಮುಖ್ಯ ಅಲ್ಲ ಕಾಂಗ್ರೆಸ್ ಪಕ್ಷ ತೆಗೆಯಬೇಕು ಸಾರಿ ಬಿಜೆಪಿ ಪಕ್ಷ ತೆಗಿಬೇಕು ಸಾರಿ ಬಿಜೆಪಿ ಪಕ್ಷವನ್ನು ಅಧಿಕಾರದಿಂದ ತೆಗಿಬೇಕು ನಾವೇನು ಅಧಿಕಾರದಲ್ಲಿ ಇರೋದ ಬಿಜೆಪಿ ಅಧಿಕಾರದಲ್ಲಿ ಅವ್ರನ್ನ ತೆಗಿಬೇಕಾಗಿದೆ ಕ್ಯಾಮರಾಮನ್ ಹರೀಶ್ ಜೊತೆ ಗಜೇಂದ್ರ ಅಮೋಕ್ ಟಿವಿ ತುಮಕೂರು ಇಂದು ಹಣ ಗಳಿಸಲು ಸುಲಭವಾದ ಮಾರ್ಗಗಳಿವೆ ಆದರೆ ಆರೋಗ್ಯ ಸಂರಕ್ಷಣೆ ಮಾಡಿಕೊಳ್ಳುವಲ್ಲಿ ನಾವುಗಳು ಎಡವುತ್ತಿದ್ದೇವೆ ಹೀಗೆಂದು ತುಮ್ಮಲ್ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ಕೊಂಡವಾಡಿ ಚಂದ್ರಶೇಖರ್ ತಿಳಿಸಿದರು ಮಧುಗಿರಿ ಪಟ್ಟಣದ ಕ್ಷೀರಭವನದಲ್ಲಿ ಕೆಎಂಎಫ್ ಹಾಗೂ ತುಮ್ಮಲ್ ಸಂಯುಕ್ತ ಆಶ್ರಯದಲ್ಲಿ ಕೆಎಸ್ಆರ್ ಎಲ್ಪಿಎಸ್ನ ಕ್ಷೀರ ಸಂಜೀವಿನಿ ಎರಡನೇ ಹಂತದ ಯೋಜನೆಯಡಿಯಲ್ಲಿ ತಾಲೂಕಿನ ಮರಿಪಾಳ್ಯ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಸದಸ್ಯರಿಗೆ
ಆರೋಗ್ಯ ಮತ್ತು ಪೌಷ್ಟಿಕ ಆಹಾರದ ಅರಿವು ಕಾರ್ಯಾಗಾರ ಮತ್ತು ಸಹಾಯಧನದ ಚೆಕ್ಗಳನ್ನು ವಿತರಿಸಿ ಮಾತನಾಡಿದರು. ಹಣದ ವ್ಯಾಮೋಹದಿಂದಾಗಿ ಆಹಾರದ ಪದಾರ್ಥಗಳಲ್ಲಿ ಹೆಚ್ಚು ಕಲಬೆರಿಕೆಯ ಮಿಶ್ರಣವಾಗುತ್ತಿದೆ. ಇಂತಹ ಪದಾರ್ಥಗಳ ಸೇವನೆಯಿಂದ ಮಾನವನ ಆರೋಗ್ಯ ಅದಗಡುತ್ತಿದೆ. ಕಲಬೆರಕೆ ಆಹಾರಗಳು ಆರೋಗ್ಯಕ್ಕೆ ಹಾನಿಕರವಾಗುತ್ತಿದ್ದು ಇಂತಹ ಪದಾರ್ಥಗಳ ಸೇವನೆ ಬೇಡ. ಹಾಲು ಹಾಗೂ ಆಹಾರ ಪದಾರ್ಥಗಳ ಕಲಬೆರಕೆ ಮಾಡುವುದು ಅಕ್ಷಮ್ಯ ಅಪರಾಧವಾಗಿದೆ. ಇಂತಹ ಕಲಬೆರಕೆಯಲ್ಲಿ ತೊಡಗಿಕೊಳ್ಳುವವರ ವಿರುದ್ಧ ಕಠಿಣ ಕಾನೂನು ಕ್ರಮಗಳಿವೆ. ಆದ್ದರಿಂದ ಸಹಕಾರ ಸಂಘದ ಸದಸ್ಯರು ತಮ್ಮ ಆರೋಗ್ಯದ ಕಡೆ ಗಮನಹರಿಸಬೇಕು. ಸಾರ್ಥಕ ಆಗುತ್ತೆ ಅಂತೇಳಿ ನಾನು ಅದನ್ನು ಸಲ ಭಾವನೆ ಮಾಡ್ಕೊಳ್ತೀನಿ. ಇವತ್ತು ನೋಡಿ ಆರೋಗ್ಯ ಬಹಳ ಮುಖ್ಯ. ಎಷ್ಟು ಮುಖ್ಯ ಅಂತಂದ್ರೆ, ನಾವು ಒಂದು ಕಾಲದಲ್ಲಿ ನಾನು ಚಿಕ್ಕದಾಗಿದ್ದಂಥ ಸಂದರ್ಭದಲ್ಲಿ ಹಣ ಮಾಡ್ಬೇಕಂದ್ರೆ ಬಹಳ ಕಷ್ಟ ಆಯ್ತು. ಹಣ ಸಂಬಂಧ ಹಣ ಮಾಡ್ಬೇಕು ಅಂದ್ರೆ ಹಣ ಸಂಪಾದನೆ ಮಾಡ್ಬೇಕಾರೆ ವ್ಯವಸಾಯ ಇರ್ಬೋದು, ಬೆಳೆ ಬಿಸ್ನೆಸ್ ಮಾಡಿರ್ಬೋದು, ಇಲ್ಲ ಸಂಪಾದಕ್ಕೆ ಏನೋ ಒಂದು ಇರ್ಬೋದು, ಎಲ್ಲರಿಗೂ ಅದನ್ನ ಹಾಕಿಕೊಂಡು ಸಂಪಾದನೆ ಮಾಡಬಹುದು. ನಾವು ಹಣ ಸಂಪಾದನೆ ಮಾಡೋದು ಬಹಳ ಕಷ್ಟ ಆಯ್ತು, ಆದ್ರೆ ನಮ್ಗೆ ಆರೋಗ್ಯ ಚೆನ್ನಾಗಿತ್ತು. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹಣ ಸುಂದರ ಸಂಪಾದನೆ ಮಾಡ್ತೀವಿ. ಒಬ್ಬೊಬ್ಬರದು ಒಂದೊಂದು ದಾರಿ, ಒಬ್ಬರು ವ್ಯವಸಾಯದಲ್ಲಿ ಮಾಡ್ಬೋದು, ಇನ್ನೊಬ್ರು ನೀವು ಹೈನುಗಾರಿಕೆ ಮಾಡ್ಬೋದು, ಇನ್ನು ಕುರಿ ಸಾಕಾಣಿಕೆ ಮಾಡ್ಬೋದು, ಇನ್ನು ಹತ್ತು ಹಲವಾರು ನಮ್ಮ ಕುಲ ಕಸುಬುಗಳಿಂದ ನೀವೆಲ್ಲ ಹಣನ ಸಂಪಾದನೆ ಮಾಡೋದು ಬಹಳ ಸುಲಭ ಕಲ್ತಿದೆ. ಎಲ್ಲರೂ ಹಣ ಯಾರು ಬೇರೆ ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿರುವ ಮಹಿಳೆಯರೇ ಇಂದಿನ ಪರಿಸ್ಥಿತಿಯಲ್ಲಿ ಮನೆಯಲ್ಲಿರುವವರಿಗೆ ಹಣ ನೀಡುವಂತಹ ವಾತಾವರಣ ಸೃಷ್ಟಿಯಾಗಿದೆ. ತಾಲೂಕಿನಲ್ಲಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರದ ಸಂಘದ ಸದಸ್ಯರು ಆರ್ಥಿಕವಾಗಿ ಸದೃಢವಾಗಿವೆ. ಅಡುಗೆಯ ಮನೆಯ ಈಗ ಚಿತ್ರಣ ಬದಲಾಗಿದ್ದು ಎಲ್ಲರ ಮನೆಗಳಲ್ಲೂ ಅಡುಗೆ ಅನಿಲ ಇದ್ದು ಮಹಿಳೆಯರು ಅತ್ಯಂತ ಜಾಗರೂಕತೆಯಿಂದ ಬಳಸಬೇಕಾಗಿದೆ ಎಂದರು. ಅತಿ ಮುಖ್ಯವಾಗಿ ಮಹಿಳೆಯರು, ಯಾಕಂದ್ರೆ ತರಂಗಗಳಿಂದ ಗರ್ಭಿಣಿಯರಾಗಿರುತ್ತೆ, ಆ ತರಂಗಗಳ ಮೂಲಕ ಹೆಚ್ಚು ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ, ಮಗುಗೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಬಲಭಾಗದಲ್ಲಿ ಮೊಬೈಲ್ನ ಖಂಡಿತ ಉಪಯೋಗಿಸ್ತೀವಿ. ಇನ್ನೊಂದು ಸಣ್ಣ ವಿಚಾರ, ನೀವು ಅಡುಗೆ ಮಾಡಬೇಕಾದ್ರೆ ದಯವಿಟ್ಟು ಟಿ ವಿ ನೋಡಬೇಡಿ, ಟಿ ವಿ ನೋಡಬೇಕಾದ್ರೆ ದಯವಿಟ್ಟು ಅಡುಗೆ ಮಾಡಬೇಡಿ. ಯಾಕಂದ್ರೆ ನೀವು ಟಿ ವಿ ನೋಡ್ಕೊಂಡು ಕೂತಿರ್ತೀರಾ, ನಿಮ್ಮ ಮಕ್ಕಳಿಗೆ ಏನು ಮಾಡ್ತೀರಾ, ಸ್ಟೌ ಉರಿತಾ ಇರುತ್ತೆ, ಪಾತ್ರೆ ಮುಚ್ಚು, ಮಕ್ಕಳು ಮುಚ್ಚಳ ಮುಚ್ಚು ಅಥವಾ ಸ್ಟವ್ ಆಫ್ ಮಾಡು ಆನ್ ಮಾಡು ಅಂತ ನೀವೇನೋ ಡೈರೆಕ್ಷನ್ ಕೊಟ್ಟಿರ್ತೀರ. ಆ ಮಗು ಒಳಗಡೆ ಹೋಗಿ ಇನ್ನೊಂದು ಮಾಡಿದ್ರೆ ಇನ್ನೊಂದು ಮಾಡಿರುತ್ತೆ, ಅವಾಗಲ ಅಮ್ಮ ಹೋಗ್ತಾ. ಕೆಎಂಎಫ್ ನಿರ್ದೇಶಕ ಗೋವಿಂದಗೌಡ, ತುಮುಲ್ ಮಾಜಿ ವ್ಯವಸ್ಥಾಪಕ ಮುನೇಗೌಡ, ಸ್ಟೇಫ್ ಮುಖ್ಯಸ್ಥ ಮಧು ಮತ್ತಿತರರು ಹಾಜರಿದ್ದರು. ಸಿರಾಜ್ ಅಹಮದ್, ಅಮುಕ್ ಟಿವಿ, ಮಧುಗಿರಿ. ಇನ್ನು ತುಮಕೂರು ಶಿರಡಿ ಸಾಯಿಬಾಬಾ ನಗರದ ಟೂಡಾ ಆಫೀಸ್ ಮುಂಭಾಗದ ಶ್ರೀ ಶಿರಡಿ ಸಾಯಿಬಾಬಾ ಟ್ರಸ್ಟ್ ವತಿಯಿಂದ ಗುರು ಪೌರ್ಣಿಮೆಯ ಅಂಗವಾಗಿ ವಿವಿಧ ಪೂಜಾ ಕ್ರಮಗಳನ್ನು ಹಮ್ಮಿಕೊಂಡಿದ್ದರು. ಪ್ರಸ್ತುತ ಕೋವಿಡ್ ಇದ್ದರೂ ಎಲ್ಲ ಸೂಕ್ತ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಗುರು ಪೌರ್ಣಿಮೆಯನ್ನು ಆಚರಿಸಲಾಗ್ತಾ ಇದೆ. ಭಕ್ತಾದಿಗಳು ಬೆಳಗ್ಗೆಯಿಂದ ನಡೆದ ವಿವಿಧ ಪೂಜಾ ಕೈಂಕರ್ಯಗಳಾದ ಕಾಕಡ ಆರತಿ, ಮಂಗಳ ಆರತಿ, ವ್ಯಾಸಪೂಜೆ, ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಬಹಳ ಅದ್ದೂರಿಯಿಂದ ನೆರವೇರಿತು. ಹೀಗೆಂದು ಟ್ರಸ್ಟ್ನ ಕಾರ್ಯದರ್ಶಿ ಎನ್ಎಸ್ ಶ್ರೀನಿವಾಸ್ ತಿಳಿಸಿದರು. ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಶಿರಡಿ ಸಾಯಿಬಾಬಾರವರ ಪಾದ ಪದ್ಮಗಳಿಗೆ ನಮಸ್ಕಾರ ಮಾಡ್ತಾ, ಈ ಆಷಾಢ ಮಾಸದಲ್ಲಿ ಬರುವ ಒಂದು ಪೌರ್ಣಮಿ ದಿವಸ ವಿಶೇಷವಾಗಿ ಗುರು ಪೌರ್ಣಮಿ ಅಂಥೇಳಿ ಆಚರಣೆ ಮಾಡ್ತಾ ಇದ್ದೀವಿ. ಇದು ನಮ್ಮ ಮಂದಿರದಲ್ಲಿ 11ನೇ ವರ್ಷ ನಾವು ಆಚರಣೆ ಮಾಡ್ತಾ ಇರೋದು. ಪ್ರತಿ ವರ್ಷವೂ ಸಹ ನಾವು ಭಾಳ ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮನ ಈ ದಿವಸ ಭಾಳ ಅದ್ಧೂರಿಯಾಗಿ ನಾವು ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ಕೊಂಬರ್ತಾ ಇದ್ವಿ. ಈಗ ಕೊರೋನಾ 19 ಇರೋದ್ರಿಂದ ಈ ವರ್ಷ ನಾವೇನು ಮಾಡಿದ್ವಿ ಅಂತಂದರೆ ಭಾಳ ಸಿಂಪಲ್, ಭಾಳ ಸರಳವಾಗಿ ಭಕ್ತಾದಿಗಳಿಗೆ ಯಾವ ರೀತಿ ತೊಂದರೆ ಆಗದಲ್ಲಿ ಇರೋ ಹಾಗೆ ಭಾಳ ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಈ ದಿನ ಬೆಳಿಗ್ಗೆ 9:00 ಕಾಕಡ ಆರತಿಯಿಂದ ಪ್ರಾರಂಭಗೊಂಡು ಬಾಬಾರವರಿಗೆ ಒಂದು ಮಂಗಳ ಸ್ನಾನ, ಮತ್ತು ಬಾಬಾರವರಿಗೆ ಮಹಾಮಂಗಳಾರತಿ, ನಂತರ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 9:00 ವ್ಯಾಸಪೂಜೆಯನ್ನು ನಡೆಸಿಕೊಂಡು 12:00. ಈ ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಅಧ್ಯಕ್ಷರಾದ ಬಿಆರ್ ನಟರಾಜ್ ಶೆಟ್ಟಿ, ಕಾರ್ಯದರ್ಶಿ ಎನ್ಎಸ್ ಶ್ರೀನಿವಾಸ್, ಖಜಾಂಚಿ ಶಂಕರ್ ಮತ್ತಿತರರು ಪಾಲ್ಗೊಂಡಿದ್ದರು. ಚೇತನ್, ಅಮೋಕ್ ಟಿವಿ, ತುಮಕೂರು. ಇಂದು ಗುರು ಪೌರ್ಣಿಮೆ, ಆದ್ದರಿಂದ ಕೊರೋನಾ ಲಾಕ್ಡೌನ್ ಮುಗಿದ ನಂತರ ಜನಕ್ಕೆ ದೇವಾಲಯಗಳತ್ತ ಮುಖ ಮಾಡಲು ಅವಕಾಶ ಸಿಕ್ಕಿದೆ. ಇಂದು ಗುರು ಪೌರ್ಣಿಮೆ ಶಿರಡಿ ಸಾಯಿಬಾಬಾ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಹವನೆ, ಭಜನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು. ಚಿಕ್ಕಬಳ್ಳಾಪುರ ನಗರದ ಜಿಎಚ್ ನಾಗರಾಜ್ರವರು ನಿರ್ಮಿಸಿರುವ ಸಾಯಿಬಾಬಾ ಮಂದಿರ, ಸತ್ಯಸಾಯಿಬಾಬಾ ಮಂದಿರಗಳು ಭಕ್ತರನ್ನು ಆಕರ್ಷಿಸಿದವು.
ಕರೋನಾ ಲಾಕ್ಡೌನ್ ಮುಗಿದ ನಂತರ ಇದೇ ಮೊದಲು ಜನರಿಗೆ ದೇವಾಲಯಗಳಿಗೆ ಹೋಗಲು ಅವಕಾಶ ಸಿಕ್ಕಿತ್ತು. ಹಾಗಾಗಿ ಜನರು ನೂರಾರು ಸಂಖ್ಯೆಯಲ್ಲಿ ಸಾಯಿಬಾಬಾ ದೇವಾಲಯಗಳತ್ತ ಮುಖ ಮಾಡಿದ್ದರು. ಹಾರೋಬಂಡೆ ಸಾಯಿಬಾಬಾ ದೇವಾಲಯ ದರ್ಶನಕ್ಕೆ ಭೇಟಿ ಕೊಟ್ಟಿದ್ದ ದ್ವಿತೀಯ ಪಿಯುಸಿ ರಕ್ಷಿತ ಗುರುಪೌರ್ಣಿಮೆ ಗುರುಗಳ ಸಮಾನದ ಸಾಯಿಬಾಬಾ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನಂತೂ ಮನಸ್ಸಿನ ತುಂಬ ಕರೋನಾ ತೊಲಗಲಿ, ಮಕ್ಕಳಿಗೆ ಬೇಗ ಶಾಲಾ ಕಾಲೇಜು ಓಪನ್ ಆಗಿ ಕೊಠಡಿಗಳಲ್ಲಿ ಕೂತು ಪಾಠ ಕೇಳುವ ಅವಕಾಶ ಕೊಡಲಪ್ಪ ಅಂತ ಕೇಳಿಕೊಂಡಿದ್ದೇನೆ ಎಂದಿದ್ದಾರೆ. ನಿಮ್ಮ ಮುಂದಿನ ಎಜುಕೇಶನ್ ಏನು ಅಂತ ಕೇಳ್ಕೊಂಡ್ರಿ? ಇವತ್ತು ನಾವು ದೇವರ ಹಿಂದೆ ಎಜುಕೇಶನ್ ಚೆನ್ನಾಗಾಗಲಿ, ಕೊರೋನಾ ಬೇಗ ಹೋಗಿ ಎಲ್ಲರಿಗೂ ವ್ಯವಸ್ಥೆ ಚೆನ್ನಾಗಾಗಲಿ ಅಂತ. ಇನ್ನು ಸಮಾಜ ಸೇವಕರು ಧರ್ಮದರ್ಶಿ ಜಿಎಚ್ ನಾಗರಾಜ್ ಮಾತನಾಡಿ, ಕರೋನಾ ಜನರಿಗೆ ಕಷ್ಟಕ್ಕೆ ದುಡಿದೆ. ಮೂರು ತಿಂಗಳಿಂದ ಜನರಿಗೆ ಮನೆಗಳಿಂದ ಹೊರಗೆ ಬರಲು ಸಾಧ್ಯವಾಗಿಲ್ಲ. ಈಗಲೂ ಜನರು ಕರೋನಾ ಭಯದಿಂದ ಹೊರಗೆ ಬಂದಿಲ್ಲ. ಗುರುಪೌರ್ಣಿಮೆಗೋಸ್ಕರ ಬಾಬಾರವರ ಕಾರ್ಯಕ್ರಮ ಸರಳವಾಗಿ ನಡೆಸಲು ತೀರ್ಮಾನಗೊಂಡಿದ್ದವು. ಯಾವುದೇ ಪ್ರಚಾರ ಮಾಡಿಲ್ಲ. ಆದರೂ ಸಾವಿರ ಸಂಖ್ಯೆಯಲ್ಲಿ ಆಶ್ರಮದತ್ತ ಭಕ್ತರು ಬರುತ್ತಿರುವುದು ಆಶ್ಚರ್ಯ ತಂದಿದೆ. ಇದೆಲ್ಲ ಆ ಬಾಬಾನ ಮಹಿಮೆ ಎಂದು ಭಕ್ತಿ ಮೆರೆದರು. ಆದರೂ ದೇಖಲು ಕಷ್ಟ ಪರಿಸ್ಥಿತಿಯಲ್ಲಿ ಈ ಕೊರೋನಾ ಬಂದು ಬಹಳಷ್ಟು ಜನಗಳಿಗೆ ಬಹಳಷ್ಟು ಸಾವು ನೋವು, ಬಹಳಷ್ಟು ತೊಂದರೆಗಳು ಸುಮಾರು ಅನುಭವಿಸಿದ್ದಾರೆ. ಅದರಲ್ಲೂ ನಮ್ಮ ರೈತಾಪಿ ವರ್ಗದವರು ಅವರು ಅನುಭವಿಸಿರುವಂಥ ಕಷ್ಟಗಳನ್ನು ಬರೀ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಖಂಡಿತ ಸಾಕಾಗಲ್ಲ. ಏನೋ ಭಗವಾನ್ ಸಾಯಿಬಾಬಾ ಅವರು ಅವರಿಗೆಲ್ರಿಗೂ ಆ ಕಷ್ಟವನ್ನು ತಡ್ಕೊಳ್ಳುವಂಥ ಶಕ್ತಿಯನ್ನು ಕೊಟ್ಟು ಈ ಕಷ್ಟಕರವಾದಂಥ ಪರಿಸ್ಥಿತಿಯನ್ನು ನಿವಾರಣೆ ಮಾಡಿ ಸರ್ವರಿಗೂ ಬಹಳಷ್ಟು ಒಳ್ಳೆಯದಾಗುವ ರೀತಿಯಲ್ಲಿ ಆಯು, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಲಭಿಸಲಿ ಅಂತಂತೇಳಿ ಈ ಗುರುಪೌರ್ಣಿಮೆ ದಿನ ಇಷ್ಟೊಂದು ಜನ ನಿಜವಾಗೂ ನಾವು ಕನಸಿನಲ್ಲಿ ಅಂದ್ಕೊಂಡಿರಲಿಲ್ಲ. ಮೊನ್ನೆ ನಮ್ಮ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಬಹಳ ಸಿಂಪಲ್ ಆಗಿ ಮಾಡೋಣ, ಯಾಕೆಂದರೆ ಸರ್ಕಾರದ ಕಟ್ಟುನಿಟ್ಟಿನ ಕಾನೂನುಗಳಿರುವಾಗ ಹೆಚ್ಚು ಜನ ಸೇರೋದು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ವಿಜಯ ಸ್ಕೂಲ್ ಕಾಲೇಜು ಆವರಣದಲ್ಲಿ ಚಂದ್ರಶೇಖರ್ ಆಜಾದ್ ಅವರ ನೆನಪಿಗಾಗಿ ಬಿಜೆಪಿ ನಗರ ಘಟಕ ಹಾಗೂ ಯುವ ಮೋರ್ಚಾ ರಾಷ್ಟ್ರೋತ್ಥಾನ ರಕ್ತನಿಧಿ ವತಿಯಿಂದ ಆಯೋಜನೆ ಮಾಡಲಾಗಿದ್ದಂತಹ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಉದ್ಘಾಟನೆ ನಂತರ ಚಂದ್ರಶೇಖರ್ ಆಜಾದ್ ಅವರ ಭಾವಚಿತ್ರಕ್ಕೆ ಆಗಮಿಸಿದ್ದ ಗಣ್ಯರಿಂದ ಪುಷ್ಪ ನಮನವನ್ನು ಸಲ್ಲಿಸಲಾಯಿತು. ಇದರ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ರಕ್ತದಾನ ಶಿಬಿರವನ್ನು ಉದ್ಘಾಟನೆ ನಂತರ ಚಂದ್ರಶೇಖರ್ ಆಜಾದ್ ಅವರ ಭಾವಚಿತ್ರಕ್ಕೆ ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಎವಿ ನಾರಾಯಣಸ್ವಾಮಿ ಪುಷ್ಪ ನಮನ ಸಲ್ಲಿಸಿ ಮಾತನಾಡುತ್ತಾ, ಒಬ್ಬ ರಕ್ತದಾನಿಯಿಂದ ಮೂರು ಜನರ ಜೀವ ಉಳಿಸಲು ಸಾಧ್ಯ. ರಕ್ತಹೀನತೆ, ನಾನಾ ಕಾಯಿಲೆಗಳಿಂದ ಬಳಲುವವರು ಮತ್ತು ಅಪಘಾತದಂತಹ ತುರ್ತು ಸಂದರ್ಭಗಳಲ್ಲಿ ನಿಭಾಯಿಸಲು ರಕ್ತ ಸಂಗ್ರಹದ ಅಗತ್ಯವಿದೆ. ಅಂತಹ ಸಂಕಷ್ಟದಲ್ಲಿರುವವರ ನೆರವಿಗೆ ಬರಲು ಪ್ರತಿಯೊಬ್ಬರೂ ರಕ್ತದಾನಕ್ಕೆ ಮುಂದಾಗುವುದರ ಮೂಲಕ ಮಾನವೀಯತೆ ಮೆರೆಯಬೇಕು ಎಂದು ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಎವಿ ನಾರಾಯಣಸ್ವಾಮಿ ಹೇಳಿದರು. ಶಿಬಿರದಲ್ಲಿ ಉಪಸ್ಥಿತರಿರುವ ನಮ್ಮ ದೇವನಹಳ್ಳಿ ಮಂಡಲದ ಏನು ಭಾರತೀಯ ಜನತಾ ಪಕ್ಷ ಕೇವಲ ರಾಜಕೀಯ ಮಾಡೋದಕ್ಕೋಸ್ಕರನೇ ಹುಟ್ಟಿದಂತಹ ಪಕ್ಷ ಅಲ್ಲ ಅಂತ ನಿಮ್ಗೆಲ್ಲ ಗೊತ್ತಿದೆ. ಈಗಾಗಲೇ ಅನೇಕ ಸಾರಿ ನೀವು ಕೇಳಿದಿರಾ, ನಡ್ಕೊಂಡ್ಬರ್ತಾ ನಿರಂತರ ಸೇವೆ, ಏನು ರಕ್ತದಾನ ಶಿಬಿರ ಇರ್ಬೋದು ಅಥವಾ ಯಾವುದೇ ಗಿಡ ನೆಡೋದಿರ್ಬೋದು, ಅನೇಕ ಕಾರ್ಯಕ್ರಮಗಳನ್ನ ಪಕ್ಷದ ವತಿಯಿಂದ ನೀಡ್ತಾ ಇರ್ತಾರೆ. ಅದೇ ರೀತಿ ಪ್ರತಿ ವರ್ಷನೂ ಸಹ ರಕ್ತದಾನ ಶಿಬಿರ ಅನೇಕ ಕಡೆಗಳಲ್ಲಿ ವ್ಯವಸ್ಥೆ ಆಗ್ತಾ ಇದೆ. ಹೋದ ಸಾರಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸುಮಾರು 1600 ಹೆಚ್ಚು ಯೂನಿಟ್ ರಕ್ತವನ್ನು ನಾವು ಕೊಟ್ಟಿದ್ವಿ. ಅದೇ ರೀತಿ ಇಂಥ ಒಂದು ಕೋವಿಡ್ ಸಂದರ್ಭದಲ್ಲೂ ಈ ಒಂದು ರೀತಿಯ ಶಿಬಿರಗಳನ್ನು ಏರ್ಪಡಿಸಿ ಅತಿ ಅವಶ್ಯಕತೆ ಇದೆ ಈಗ. ಯಾಕಂದರೆ ವ್ಯಾಕ್ಸಿನ್ ತಗೊಂಡಾಗ ಒಂದಷ್ಟು ದಿವಸ ರಕ್ತ ಕೊಡಬಾರ್ದು ಅಂತ, ಮತ್ತು ಎಲ್ಲರೂ ಲಾಕ್ಡೌನ್ ಆಗೋವಾಗ ಯಾವುದು ವ್ಯವಸ್ಥೆಗಳು ಇರೋದಿಲ್ಲ. ಆದರೆ ಯಾವಾಗ ಅವಶ್ಯಕತೆ ಇರುತ್ತೋ ಕೆಲವಾರು ಕಾಯಿಲೆಗಳಿಗೆಲ್ಲ ಇದನ್ನ ರಕ್ತವನ್ನು ಕೊಡಲೇಬೇಕಾಗುತ್ತೆ. ಆ ಒಂದು ಅವಶ್ಯಕತೆಗಳಿಗೆ ಬೇಕಾಗಿರೋ ಸಮಯದಲ್ಲಿ ಈ ರೀತಿಯ ಒಂದು ರಕ್ತದಾನ ಶಿಬಿರದಿಂದ ತಗೊಂಡಂತ ರಕ್ತ ನಿಜವಾಗ್ಲೂ ಒಂದು ದೊಡ್ಡ ಸೇವೆ ಅವರಿಗೆ.
ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಜಿ ಚಂದ್ರಣ್ಣ ಮಾತನಾಡಿ, ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ರಕ್ತದ ಅವಶ್ಯಕತೆ ಬರುತ್ತದೆ. ರಕ್ತದಾನ ಮಾಡುವುದರಿಂದ ಪುನಃ ರಕ್ತವು ದೇಹದಲ್ಲಿ ಸಂಗ್ರಹವಾಗುತ್ತದೆ. ಅಷ್ಟೇ ಅಲ್ಲದೆ ಪ್ರತಿ 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡುವ ಮೂಲಕ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದು. ಆದ್ದರಿಂದ ಆರೋಗ್ಯವಂತಹ 18-65 ವರ್ಷದೊಳಗಿನವರು ರಕ್ತದಾನ ಮಾಡಬೇಕು, ಜೊತೆಗೆ ಇತರರನ್ನ ರಕ್ತದಾನ ಮಾಡಲು ಪ್ರೇರೇಪಿಸಬೇಕು ಎಂದರು. ಮತ್ತು ಸಂಘಟನೆಯವರು ಸಹಿತ ಇದನ್ನು ಆದೇಶವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಇದು ದೇಶಕ್ಕೆ ಒಳ್ಳೆಯದಾಗ್ತದೆ. ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿ ಇವರು ಬರೀ ನಾವು ರಾಜಕಾರಣಕ್ಕೋಸ್ಕರನೇ ಇಲ್ಲ ಅನ್ನೋದನ್ನು ಒತ್ತಿ ನಾವು ಹೇಳ್ತೀವಿ. ಅದೇ ರೀತಿ ಇಂಥ ಕಾರ್ಯಕ್ರಮಗಳು ಮರ ನೆಡೋದಿರ್ಬೋದು, ಇನ್ನೂ ಬೇಕಾದಷ್ಟು ಕಾರ್ಯಕ್ರಮಗಳಿದ್ದಾವೆ. ಕಣ್ಣನ್ನು ದಾನ ಮಾಡುವಂಥದ್ದು ಇರ್ಬೋದು, ನಾವು ಲಯ ಸಂಸ್ಥೆಯಿಂದ ಒಂದು 80 ಜನಕ್ಕೆ ದಾನ ಮಾಡುವಂಥದ್ದು ವ್ಯವಸ್ಥೆ ಮಾಡಿ, ಲಸಿಕೆ ಕೊಡುವಂಥದ್ದು ಇರ್ಬೋದು. ಲಸಿಕೆದು ಇವತ್ತು 150 ಕೋಟಿ ಜನಕ್ಕೆ ಕೊಡ್ತಾರೆ. ಇವತ್ತು ಆ ಲೆಕ್ಕಾಚಾರ ಹಾಕೊಂಡು ಇನ್ನೂ ಜಾಸ್ತಿ ಆಗ್ಬೋದು. ಇಂಥವೆಲ್ಲ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಏನಿವತ್ತು ರಾಜಕಾರಣಕ್ಕೆ ಏತರವಾಗಿರ್ತಕ್ಕಂಥ ಒಂದು ಪಾರ್ಟಿ ಅನ್ನೋದನ್ನು ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇವತ್ತು ಮೋದಿಯವರ ನಾಯಕತ್ವದಲ್ಲಿ ಮತ್ತು ಇವತ್ತು ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಬಲಿಷ್ಠವಾಗಿ ನಮ್ಮ ಪಕ್ಷ ಬೆಳೀತಾ ಇದೆ, ಬೆಳೆದಿದೆ. ಮತ್ತು ಅನೇಕ ಕಾರ್ಯಕ್ರಮಗಳು ಇಂಥ ಕಾರ್ಯಕ್ರಮಗಳು ನಡೆಯೋದಕ್ಕೆ ಸಹಕಾರ ಕೊಟ್ಕೊಂಡ್ಬಂದಿರ್ತಕ್ಕಂಥ ಎಲ್ಲ ಮಾನ್ಯರನ್ನು ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯ ಎಸ್ಎಸ್ಸಿ ಮೋರ್ಚಾ ಖಜಾಂಚಿ ಎಕೆಪಿ ನಾಗೇಶ್ ಮಾತನಾಡಿ, ಸೇವಾ ಮನೋಭಾವ, ಸೇವಾ ಕೆಲಸ ಅಂತ ಕಾಂಗ್ರೆಸ್ನವರು ಮಾಡುತ್ತಿದ್ದಾರೆ. ನಮ್ಮ ಬಿಜೆಪಿಯವರು ಮಾಡಿದ ಕಾರ್ಯಕ್ರಮಗಳನ್ನು ಅವರು ಮನೆ ಮನೆಗೆ ತಲುಪಿಸುವುದು ಕಾಂಗ್ರೆಸ್ನವರು ಮಾಡುತ್ತಿದ್ದಾರೆ. ಆದರೆ ಸೇವಾ ಮನೋಭಾವ ಎಂದರೆ ನಾವು ಮಾಡಿದ್ದನ್ನ ಕಾಪಿ ಮಾಡುವುದಲ್ಲ, 76 ವರ್ಷದಿಂದ ಏನು ಮಾಡಿದ್ದಾರೆ ಅನ್ನೋದು ಹೇಳುತ್ತಿಲ್ಲ. ಯಡಿಯೂರಪ್ಪ ಮೋದಿನವರು ಏನೆಲ್ಲ ಜನಸಾಮಾನ್ಯರಿಗೆ ಜನಪರ ಕಾರ್ಯಕ್ರಮಗಳು ನೀಡಿದ್ದಾರೆ, ಅದನ್ನು ಬಿಟ್ಟು ಅವರುಗಳ ವಿರುದ್ಧ ತೋರಿಸುವುದಕ್ಕೆ ಹೊರಟಿದ್ದಾರೆ. ಇದು ಅವರಿಗೆ ಶೋಭೆ ತರುವುದಿಲ್ಲ ಎಂದರು. ನಾವು ಇವತ್ತು ಯಡಿಯೂರಪ್ಪನವರಿರ್ಬೋದು, ಮೋದಿಯವರಿರ್ಬೋದು, ಏನೇನು ಜನಸಾಮಾನ್ಯರಿಗೆ ಆಗಬೇಕೋ ಅದನ್ನು ಇವತ್ತು ತೋರಿಸೋಕೆ ಕೊಟ್ಟಿದ್ದಾರೆ. ಇದು ಅವರಿಗೆ ಶೋಭೆ ತರೋದಲ್ಲ. ಹಾಗೆ ಸೇವಾ ಮನೋಭಾವ ಅಂದರೆ ನಾವು ಸತತವಾಗಿ 12 ವರ್ಷದಿಂದ ರಕ್ತದಾನ ಶಿಬಿರ ಮಾಡ್ತಾ ಇದ್ದೀವಲ್ಲ, ಅದು ಸೇವಾ ಮನೋಭಾವ. ಸೇವೆ ನಾವು ಮಾಡ್ತಾ ಇದ್ದೀವಿ. ನಾವು ಪಕ್ಷ ಅಂತಲೇ ಅಂದ್ಕೊಂಡಿಲ್ಲ. ನಾವು ಏನಿದ್ರೂ ಆ ಎಲೆಕ್ಷನ್ ಟೈಮಲ್ಲಿ ಅಷ್ಟೇ ನಾವು ಪಕ್ಷ ಅಂತೀವಿ. ಆಮೇಲೆ ಎಲ್ಲ ಒಂದೇ, ನಾವೆಲ್ಲ ಸೇವೆ ಮಾಡಬೇಕು ಅಂತ ಹೊರಟಿರ್ತೀವಿ. ಎಲ್ಲೋ ಒಂದು ದೇವಸ್ಥಾನಕ್ಕೋ ಇಲ್ಲ ಎಲ್ಲೋ ಒಬ್ಬರಿಗೆ 5,000-10,000 ಕೊಟ್ಟು ಶಾಸಕರು ನಾನು ಸೇವೆ ಮಾಡಿದೆ ಅಂತಾರಲ್ಲ, ಅದು ಸೇವೆ ಅಲ್ಲ. ಇದು ಪ್ರಾಣಕ್ಕೆ ಬೆಲೆ ಕೊಡೋವಂಥದ್ದಲ್ಲ. ಇದು ರಕ್ತದಾನ ಮಾಡೋದೇ ಸೇವೆ. ಇದು ನಮ್ಮ ಬಿಜೆಪಿಯವರು ಮಾತ್ರ ಮಾಡ್ತಾರೆ, ಬೇರೆ ಪಕ್ಷದವ್ರು ಮಾಡಲ್ಲ. ಯುವಮೋರ್ಚಾ ಅಧ್ಯಕ್ಷರು ಆದಮೇಲೆ ಇದು ಎರಡನೇ ಅವರು. ಅದಕ್ಕೆ ಹಿಂದೆ ಇದ್ದಂತೆ ಎಲ್ಲ ಯುವಮೋರ್ಚಾ ಅಧ್ಯಕ್ಷರು 3 ಸಾರಿ ರಕ್ತದಾನ ಶಿಬಿರ ಮಾಡಿದ್ದಾರೆ. ಇದು ನಮ್ಮ ಬಿಜೆಪಿಯ ಸೇವಾ ಮನೋಭಾವ. ಇದೊಂದೇ ಅಲ್ಲ, ಗಿಡ ನಡೆಸಬೇಕು. ಇದು ಗಿಡನ ನೆಡೋದಂತ ರೈತ ಮೋರ್ಚಾದವರು ಸತತವಾಗಿ ದಿನ ನೋಡ್ತಾರೆ. ಇನ್ನು ಇದೇ ಸಮಯದಲ್ಲಿ ತಾಲೂಕು ಘಟಕದ ಅಧ್ಯಕ್ಷ ಸುಂದರೇಶ್, ವಿಜಯಪುರ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಚ ವಿಜಯ್ ಬಾಬು ಹಾಗೂ ವಿಜಯಪುರ ಬಿಜೆಪಿ ಮುಖಂಡ ಆರ್ಸಿ ಮಂಜುನಾಥ್ ಮಾತನಾಡಿದರು. ಡಿಸಿ ಶಂಕರ್, ಅಮೋಘ್ ಟಿವಿ, ದೇವನಹಳ್ಳಿ. ರಕ್ತದಾನ ಶಿಬಿರವನ್ನ ಉದ್ಘಾಟನೆ ನಂತರ ಚಂದ್ರಶೇಖರ್ ಆಜಾದ್ ಅವರ ಭಾವಚಿತ್ರಕ್ಕೆ ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಎವಿ ನಾರಾಯಣಸ್ವಾಮಿ ಪುಷ್ಪ ನಮನ ಸಲ್ಲಿಸಿ ಮಾತನಾಡುತ್ತಾ, ಒಬ್ಬ ರಕ್ತದಾನಿಯಿಂದ 3 ಜನರ ಜೀವ ಉಳಿಸಲು ಸಾಧ್ಯ. ರಕ್ತಹೀನತೆ, ನಾನಾ ಕಾಯಿಲೆಗಳಿಂದ ಬಳಲುವವರು ಮತ್ತು ಅಪಘಾತದಂತಹ ತುರ್ತು ಸಂದರ್ಭಗಳಲ್ಲಿ ನಿಭಾಯಿಸಲು ರಕ್ತ ಸಂಗ್ರಹದ ಅಗತ್ಯವಿದೆ. ಅಂತಹ ಸಂಕಷ್ಟದಲ್ಲಿರುವವರ ನೆರವಿಗೆ ಬರಲು ಪ್ರತಿಯೊಬ್ಬರೂ ರಕ್ತದಾನಕ್ಕೆ ಮುಂದಾಗುವುದರ ಮೂಲಕ ಮಾನವೀಯತೆ ಮೆರೆಯಬೇಕು ಎಂದು ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಎವಿ ನಾರಾಯಣಸ್ವಾಮಿ ಹೇಳಿದರು. ಶಿಬಿರದಲ್ಲಿ ಉಪಸ್ಥಿತರಿರುವ ನಮ್ಮ ದೇವನಹಳ್ಳಿ ಮಂಡಲದ ಏನು ಭಾರತೀಯ ಜನತಾ ಪಕ್ಷ ಕೇವಲ ರಾಜಕೀಯ ಮಾಡೋದಕ್ಕೋಸ್ಕರನೇ ಹುಟ್ಟಿದಂತ ಪಕ್ಷ ಅಲ್ಲ ಅಂತ ನಿಮ್ಗೆಲ್ಲ ಗೊತ್ತಿದೆ. ಈಗಾಗಲೇ ಅನೇಕ ಸಾರಿ ನೀವು ಕೇಳಿದಿರಾ, ನಡ್ಕೊಂಬರ್ತಾ ಅಂತ ನಿರಂತರ ಸೇವೆ, ಏನು ರಕ್ತದಾನ ಶಿಬಿರ ಇರ್ಬೋದು ಅಥವಾ ಯಾವುದೇ ಗಿಡ ನೆಡೋದಿರ್ಬೋದು, ಅನೇಕ ಕಾರ್ಯಕ್ರಮಗಳನ್ನ ಪಕ್ಷದ ವತಿಯಿಂದ ನೀಡ್ತಾ ಇರ್ತಾರೆ. ಅದೇ ರೀತಿ ಪ್ರತಿ ವರ್ಷನೂ ಸಹ ರಕ್ತದಾನ ಶಿಬಿರ ಅನೇಕ ಕಡೆಗಳಲ್ಲಿ ವ್ಯವಸ್ಥೆ ಆಗ್ತಾ ಇದೆ. ಹೋದ ಸಾರಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸುಮಾರು 1,600ಕ್ಕೂ ಹೆಚ್ಚು ಯೂನಿಟ್ ರಕ್ತವನ್ನು ನಾವು ಕೊಟ್ಟಿದ್ವಿ. ಅದೇ ರೀತಿ ಇಂಥ ಒಂದು ಕೋವಿಡ್ ಸಂದರ್ಭದಲ್ಲೂ ಈ ಒಂದು ರೀತಿಯ ಶಿಬಿರಗಳನ್ನು ಏರ್ಪಡಿಸಿ ಅತಿ ಅವಶ್ಯಕತೆ ಇದೆ ಈಗ. ಯಾಕಂದರೆ ವ್ಯಾಕ್ಸಿನ್ ತಗೊಂಡಾಗ ಒಂದಷ್ಟು ದಿವಸ ರಕ್ತ ಕೊಡಬಾರ್ದು ಅಂತ
ಮತ್ತೆ ಎಲ್ಲರೂ ಲಾಕ್ಡೌನ್ ಆಗೋವಾಗ ಯಾವುದು ವ್ಯವಸ್ಥೆಗಳು ಇರೋದಿಲ್ಲ. ಆದ್ರೆ ಯಾವಾಗ ಅವಶ್ಯಕತೆ ಇರುತ್ತೋ ಕೆಲವಾರು ಕಾಯಿಲೆಗಳಿಗೆಲ್ಲ ಇದನ್ನ ರಕ್ತವನ್ನ ಕೊಡ್ಲೇಬೇಕಾಗುತ್ತೆ. ಆ ಒಂದು ಅವಶ್ಯಕತೆಗಳಿಗೆ ಬೇಕಾಗಿರುವ ಸಮಯದಲ್ಲಿ ಈ ರೀತಿಯ ಒಂದು ರಕ್ತದಾನ ಶಿಬಿರದಿಂದ ತಗೊಂಡಂತ ರಕ್ತ ನಿಜವಾಗ್ಲೂ ಒಂದು ದೊಡ್ಡ ಸೇವೆ. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಜಿ ಚಂದ್ರಣ್ಣ ಮಾತನಾಡಿ, ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ರಕ್ತದ ಅವಶ್ಯಕತೆ ಬರುತ್ತದೆ. ರಕ್ತದಾನ ಮಾಡುವುದರಿಂದ ಪುನಃ ರಕ್ತವು ದೇಹದಲ್ಲಿ ಸಂಗ್ರಹವಾಗುತ್ತದೆ. ಅಷ್ಟೇ ಅಲ್ಲದೆ ಪ್ರತಿ 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡುವ ಮೂಲಕ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದು. ಆದ್ದರಿಂದ ಆರೋಗ್ಯವಂತಹ 18-65 ವರ್ಷದೊಳಗಿನವರು ರಕ್ತದಾನ ಮಾಡಬೇಕು, ಜೊತೆಗೆ ಇತರರನ್ನ ರಕ್ತದಾನ ಮಾಡಲು ಪ್ರೇರೇಪಿಸಬೇಕು ಎಂದರು. ಮತ್ತು ಸಂಘಟನೆಯವರು ಸಹಿತ ಇದನ್ನು ಆದೇಶವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಇದು ದೇಶಕ್ಕೆ ಒಳ್ಳೆಯದಾಗ್ತದೆ. ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿ ಇವರು ಬರೀ ನಾವು ರಾಜಕಾರಣಕ್ಕೋಸ್ಕರನೇ ಇಲ್ಲ ಅನ್ನೋದನ್ನು ಒತ್ತಿ ಒತ್ತಿ ನಾವು ಹೇಳ್ತೀವಿ. ಅದೇ ರೀತಿ ಇಂಥ ಕಾರ್ಯಕ್ರಮಗಳು ಮರ ನೆಡೋದಿರ್ಬೋದು, ಇನ್ನೂ ಬೇಕಾದಷ್ಟು ಕಾರ್ಯಕ್ರಮಗಳಿದ್ದಾವೆ. ಕಣ್ಣನ್ನು ದಾನ ಮಾಡುವಂಥದ್ದಿರ್ಬೋದು, ನಾವು ಲಯ ಸಂಸ್ಥೆಯಿಂದ ಒಂದು 80 ಜನಕ್ಕೆ ದಾನ ಮಾಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಲಸಿಕೆ ಕೊಡುವಂಥದ್ದಿರ್ಬೋದು, ಲಸಿಕೆದು ಇವತ್ತು 150 ಕೋಟಿ ಜನಕ್ಕೆ ಕೊಡ್ತಾರೆ. ಇವತ್ತು ಆ ಲೆಕ್ಕಾಚಾರ ಹಾಕೊಂಡು ಇನ್ನೂ ಜಾಸ್ತಿ ಆಗ್ಬೋದು. ಇಂಥವೆಲ್ಲ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಏನಿವತ್ತು ರಾಜಕಾರಣಕ್ಕೆ ಏತರವಾಗಿರ್ತಕ್ಕಂಥ ಒಂದು ಪಾರ್ಟಿ ಅನ್ನೋದನ್ನು ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇವತ್ತು ಮೋದಿಯವರ ನಾಯಕತ್ವದಲ್ಲಿ ಮತ್ತು ಇವತ್ತು ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಬಲಿಷ್ಠವಾಗಿ ನಮ್ಮ ಪಕ್ಷ ಬೆಳೀತಾ ಇದೆ, ಬೆಳೆದಿದೆ. ಮತ್ತು ಅನೇಕ ಕಾರ್ಯಕ್ರಮಗಳು ಇಂಥ ಕಾರ್ಯಕ್ರಮಗಳು ನಡೆಯೋದಕ್ಕೆ ಸಹಕಾರ ಕೊಟ್ಕೊಂಡ್ಬಂದಿರ್ತಕ್ಕಂಥ ಎಲ್ಲ ಮಹನೀಯರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ. ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯ ಎಸ್ಎಸ್ಸಿ ಮೋರ್ಚಾ ಖಜಾಂಚಿ ಎಕೆಪಿ ನಾಗೇಶ್ ಮಾತನಾಡಿ, ಸೇವಾ ಮನೋಭಾವ, ಸೇವಾ ಕೆಲಸ ಅಂತ ಕಾಂಗ್ರೆಸ್ನವರು ಮಾಡುತ್ತಿದ್ದಾರೆ. ನಮ್ಮ ಬಿಜೆಪಿಯವರು ಮಾಡಿದ ಕಾರ್ಯಕ್ರಮಗಳನ್ನು ಅವರು ಮನೆ ಮನೆಗೆ ತಲುಪಿಸುವುದು ಕಾಂಗ್ರೆಸ್ನವರು ಮಾಡುತ್ತಿದ್ದಾರೆ. ಆದರೆ ಸೇವಾ ಮನೋಭಾವ ಎಂದರೆ ನಾವು ಮಾಡಿದ್ದನ್ನ ಕಾಪಿ ಮಾಡುವುದಲ್ಲ, 76 ವರ್ಷದಿಂದ ಏನು ಮಾಡಿದ್ದಾರೆ ಅನ್ನೋದು ಹೇಳುತ್ತಿಲ್ಲ. ಯಡಿಯೂರಪ್ಪ ಮೋದಿನವರು ಏನೆಲ್ಲ ಜನಸಾಮಾನ್ಯರಿಗೆ ಜನಪರ ಕಾರ್ಯಕ್ರಮಗಳು ನೀಡಿದ್ದಾರೆ, ಅದನ್ನು ಬಿಟ್ಟು ಅವರುಗಳ ವಿರುದ್ಧ ತೋರಿಸುವುದಕ್ಕೆ ಹೊರಟಿದ್ದಾರೆ. ಇದು ಅವರಿಗೆ ಶೋಭೆ ತರುವುದಿಲ್ಲ ಎಂದರು. ನಾವು ಇವತ್ತು ಯಡಿಯೂರಪ್ಪನವರಿರ್ಬೋದು, ಮೋದಿ ಅವರಿರ್ಬೋದು, ಏನೇನು ಜನಸಾಮಾನ್ಯರಿಗೆ ಆಗಬೇಕೋ ಅದನ್ನ ಇವತ್ತು ತೋರ್ಸಕ್ಕೆ ಕೊಟ್ಟಿದ್ದಾರೆ. ಇದು ಅವ್ರಿಗೆ ಶೋಭೆ ತರೋದಲ್ಲ. ಹಾಗೆ ಸೇವಾ ಮನೋಭಾವ ಅಂದರೆ ನಾವು ಸತತವಾಗಿ 12 ವರ್ಷದಿಂದ ರಕ್ತದಾನ ಶಿಬಿರ ಮಾಡ್ತಾ ಇದ್ದೀವಲ್ಲ, ಅದು ಸೇವಾ ಮನೋಭಾವ. ಸೇವೆ ನಾವು ಮಾಡ್ತಾ ಇದ್ದೀವಿ. ನಾವು ಪಕ್ಷ ಅಂತಲೇ ಅಂದ್ಕೊಂಡಿಲ್ಲ. ನಾವು ಏನಿದ್ರು ಆ ಎಲೆಕ್ಷನ್ ಟೈಮಲ್ಲಿ ಅಷ್ಟೇ ನಾವು ಪಕ್ಷ ಅಂತೀವಿ. ಆಮೇಲೆ ಎಲ್ಲ ಒಂದೇ, ನಾವೆಲ್ಲ ಸೇವೆ ಮಾಡಬೇಕು ಅಂತ ಹೊರಟಿರ್ತೀವಿ. ಎಲ್ಲೋ ಒಂದು ದೇವಸ್ಥಾನಕ್ಕೋ ಇಲ್ಲ ಎಲ್ಲೋ ಒಬ್ಬರಿಗೆ 5,000-10,000 ಕೊಟ್ಟು ಶಾಸಕರು ನಾನು ಸೇವೆ ಮಾಡಿದೆ ಅಂತಾರಲ್ಲ, ಅದು ಸೇವೆ ಅಲ್ಲ. ಇದು ಪ್ರಾಣಕ್ಕೆ ಬೆಲೆ ಕೊಡುವಂಥದ್ದಲ್ಲ, ಇದು ರಕ್ತದಾನ ಮಾಡೋದೇ ಸೇವೆ. ಇದು ನಮ್ಮ ಬಿಜೆಪಿಯವರು ಮಾತ್ರ ಮಾಡ್ತಾರೆ, ಬೇರೆ ಪಕ್ಷದವ್ರು ಮಾಡಲ್ಲ. ಯುವ ಮೋರ್ಚಾ ಅಧ್ಯಕ್ಷರು ಆದಮೇಲೆ ಇದು ಎರಡನೇ ಅವರು. ಅದಕ್ಕೆ ಹಿಂದೆ ಇದ್ದಂತೆ ಎಲ್ಲ ಯುವ ಮೋರ್ಚಾ ಅಧ್ಯಕ್ಷರು 3 ಸಾರಿ ರಕ್ತದಾನ ಶಿಬಿರ ಮಾಡಿದ್ದಾರೆ. ಇದು ನಮ್ಮ ಬಿಜೆಪಿಯ ಸೇವಾ ಮನೋಭಾವ. ಇದೊಂದೇ ಅಲ್ಲ, ಗಿಡ ನಡೆಸಬೇಕು ಗಿಡನ ನೆಡೋದಂತ ರೈತ ಮೋರ್ಚಾದವರು ಸತತವಾಗಿ ದಿನ ನೋಡ್ತಾರೆ. ಇನ್ನು ಇದೇ ಸಮಯದಲ್ಲಿ ತಾಲೂಕು ಘಟಕದ ಅಧ್ಯಕ್ಷ ಸುಂದರೇಶ್, ವಿಜಯಪುರ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಚ ವಿಜಯ್ ಬಾಬು ಹಾಗೂ ವಿಜಯಪುರ ಬಿಜೆಪಿ ಮುಖಂಡ ಆರ್ಸಿ ಮಂಜುನಾಥ್ ಮಾತನಾಡಿದರು. ಡಿಸಿ ಶಂಕರ್, ಅಮೋಘ್ ಟಿವಿ, ದೇವನಹಳ್ಳಿ. ಚಿಕ್ಕಬಳ್ಳಾಪುರದಲ್ಲಿ ಗುರುಪೌರ್ಣಿಮೆ ಮತ್ತು ಲೋಕಸಭಾ ಸದಸ್ಯ ಪಿಸಿ ಮೋಹನ್ ರವರ 58ನೇ ಹುಟ್ಟುಹಬ್ಬದ ಅಂಗವಾಗಿ ನಗರದ ಶ್ರೀ ಯೋಗಿ ನಾರಾಯಣ ಯತೀಂದ್ರ ದೇವಾಲಯದಲ್ಲಿ ಇಂದು ಅಭಿಷೇಕ ಪೂಜೆ ವಿಶೇಷ ಅನ್ನ ಸಂತರ್ಪಣೆ ಕಾರ್ಯವನ್ನು ಬಲಿಜ ಸಮುದಾಯದ ಮುಖಂಡರುಗಳು ಹಮ್ಮಿಕೊಳ್ಳಲಾಗಿತ್ತು. ಇವತ್ತು ಲೋಕಸಭಾ ಸದಸ್ಯ ಪಿಸಿ ಮೋಹನ್ ರವರ 58ನೇ ಹುಟ್ಟುಹಬ್ಬದ ಪ್ರಯುಕ್ತ ಬಲಿಜ ಸಮುದಾಯದ ಮುಖಂಡರುಗಳು ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸಮಾಜ ಸೇವಕ ಹಾಗೂ ಕೆವಿ ದತ್ತಿಯ ಅಧ್ಯಕ್ಷರಾದ ಕೆವಿ ನವೀನ್ ಕಿರಣ್ ಅವರು ಮಾತನಾಡಿ, ಇಂದು ಗುರುಪೂರ್ಣಿಮೆ ದಿನ. ನಮ್ಮ ಸಂಪ್ರದಾಯದಲ್ಲಿ ಗುರುವಿಗೆ ಮಹತ್ವಾಕಾರವಾದ ನೀಡುವ ದಿನ ಹಾಗೂ ಬಲಿಜ ಸಮುದಾಯವನ್ನ 20ಗೆ ಸೇರಿಸಲೆಂದು ಹೋರಾಡಿದ ನಮ್ಮ ಬಲಿಜ ಜನಾಂಗದ ನಾಯಕರಾದ ಬೆಂಗಳೂರು ಲೋಕಸಭಾ ಸದಸ್ಯರಾದ ಪಿಸಿ ಮೋಹನ್ ರವರ ಜನ್ಮ ದಿನಾಚರಣೆಯ ಸಲುವಾಗಿ ಇಂದು ಬಲಿಜ ಸಮುದಾಯದ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಆಚರಣೆ ಮಾಡಿದ್ದೇವೆ ಎಂದು ಹೇಳಿದರು. ವಿಶೇಷವಾಗಿ ಗುರುಪೌರ್ಣಿಮೆ ನಮ್ಮ ಸಂಪ್ರದಾಯದಲ್ಲಿ ಗುರುವಿಗೆ ಮಹತ್ತರವಾದಂಥ ಒಂದು ಸ್ಥಾನವನ್ನು ನೀಡಿರ್ತಕ್ಕಂಥ ದಿನ. ಅದರಲ್ಲೂ ಇವತ್ತು ಇಲ್ಲಿ ಸೇರಿರ್ತಕ್ಕಂಥದ್ದು ನಮ್ಮೆಲ್ಲರ ಆತ್ಮೀಯರು, ಹಿರಿಯರು, ನಾಯಕರು ಆಗಿರ್ತಕ್ಕಂತಹ ಬೆಂಗಳೂರು ಕೇಂದ್ರ ಕ್ಷೇತ್ರದ ಲೋಕಸಭಾ ಸದಸ್ಯರು,
ಸನ್ಮಾನ್ಯ ಪಿ ಸಿ ಮೋಹನ್ ರವರ ಜನ್ಮದಿನ ಇವತ್ತು. ಗುರು ಪೌರ್ಣಿಮೆ ದಿನಾನೇ ಅವರ ಜನ್ಮದಿನ ಬಂದಿರತಕ್ಕಂಥದ್ದು ನಿಜವಾಗ್ಲೂ ಸಹ ಒಂದು ಒಳ್ಳೆಯ ಸಂದೇಶ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಾಕಷ್ಟು ದಶಕಗಳಿಂದ ಬಲಿಜ ಜನಾಂಗಕ್ಕೆ ಅವರದೇ ಆದಂತಹ ಒಂದು ಕೊಡುಗೆ ಮತ್ತು ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ನಮ್ಮ ಜನಾಂಗಕ್ಕೆ 2A ಆಗಬೇಕು ಇತ್ತು ಅನ್ನೋದು ಬಹಳ ಜನರ ಕನಸಾಗಿತ್ತು. ಅದನ್ನು ಭಾಗಶಃ ಯಶಸ್ವಿ ಮಾಡಲಿಕ್ಕೆ ಕಾರಣಕರ್ತರು ಸನ್ಮಾನ್ಯ ಪಿ ಸಿ ಮೋಹನ್ರವರು. ಅಂಥವರ ಒಂದು ಜನ್ಮದಿನವನ್ನು ಕೋವಿಡ್ ಇಲ್ಲದೆ ಹೋಗಿದ್ದಿದ್ರೆ ಬಹುಶಃ ನಾವೆಲ್ಲರೂ ಅವರ ಜೊತೆಯಲ್ಲಿ ಅವರ ಮನೆಯಲ್ಲೇ ಆಚರಣೆ ಮಾಡ್ತಾ ಇದ್ವಿ. ಆದರೆ ಕೋವಿಡ್ನ ಕಾರಣದಿಂದ ಇವತ್ತು ಇಲ್ಲಿ ನಮ್ಮ ಯೋಗಿ ನಾರಾಯಣ ಯತೀಂದ್ರರ ಒಂದು ಗುರು ಪೌರ್ಣಿಮೆಯ ಸಂದರ್ಭ ಮತ್ತು ಪಿ ಸಿ ಮೋಹನ್ರವರ ಜನ್ಮದಿನಾಚರಣೆಯನ್ನು ನಮ್ಮ ಯೋಗಿ ನಾರಾಯಣ ಯತೀಂದ್ರರ ದೇವಸ್ಥಾನದಲ್ಲಿ ಎಲ್ಲ ಆತ್ಮೀಯರು ಸೇರಿ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ತುಂಬ ಸಂತೋಷಕರವಾದಂಥ ವಿಚಾರ. ಬರುವಂಥ ದಿನಗಳಲ್ಲಿ ಅವರಿಗೆ ಇನ್ನೂ ಉನ್ನತವಾದಂತಹ ಸ್ಥಾನಮಾನಗಳು ಸಿಗಲಿ ಅದರ ಮುಖಾಂತರ. ಇನ್ನು ಬಿಜೆಪಿ ಒಬಿಸಿ ಜಿಲ್ಲಾಧ್ಯಕ್ಷರಾದ ಅಪಲು ಮಂಜುನಾಥ್ ಅವರು ಮಾತನಾಡಿ, ಗುರು ಪೂರ್ಣಿಮೆಯ ಅಂಗವಾಗಿ ಇಂದು ಶ್ರೀ ಯೋಗಿ ನಾರಾಯಣ ಯತೀಂದ್ರ ದೇವಾಲಯದಲ್ಲಿ ವಿಶೇಷ ಪೂಜೆ ಪುರಸ್ಕಾರ ಇಟ್ಟುಕೊಂಡಿದ್ದೇವೆ. ಹಾಗೆಯೇ ಬಲಿಜ ಸಮುದಾಯದ ಏಕೈಕ ಲೋಕಸಭಾ ಸದಸ್ಯರಾದಂತಹ ಪಿ ಸಿ ಮೋಹನ್ರವರ ಹುಟ್ಟುಹಬ್ಬವು ಇವತ್ತೇ ಇರುವ ಕಾರಣ ಅವರಿಗೆ ದೇವರು ಆಯಸ್ಸು ಯಶಸ್ಸು ಕೊಡಲಿ ಎಂದು ಚಿಕ್ಕಬಳ್ಳಾಪುರ ಬಲಿಜ ಸಮುದಾಯದಿಂದ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿ ಹುಟ್ಟುಹಬ್ಬದ ಪ್ರಯುಕ್ತ ಬಲಿಜ ಸಮುದಾಯದ ಶ್ರೀ ಯೋಗಿ ನಾರಾಯಣ ದೇವಾಲಯದಲ್ಲಿ ವಿಶೇಷವಾದ ಪೂಜೆ ಮತ್ತು ಅನ್ನ ಸಂತರ್ಪಣೆ ಮಾಡುವ ಮೂಲಕ ಸರಳವಾಗಿ ಆಚರಣೆ ಮಾಡುತ್ತಿದ್ದೇವೆ ಎಂದು ಹೇಳಿದರು. ವಿಶೇಷವಾಗಿರ್ತಕ್ಕಂಥ ಗುರು ಪೌರ್ಣಿಮೆ ದಿವಸ ಶ್ರೀಮಾನ್ ಬೆಂಗಳೂರು ಕೇಂದ್ರ ಸಂಸದರು ಹಾಗೂ ಬಲಿಜ ಮಹಾಸಭಾ ರಾಜ್ಯ ಬಲಿಜ ಮಹಾಸಭಾ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಪಿ ಸಿ ಮೋಹನ್ ಅವರ ಹುಟ್ಟುಹಬ್ಬದ ದಿನ ಇವತ್ತು. ಇಂಥ ಸಂದರ್ಭದಲ್ಲಿ ಈ ಸುಸಂದರ್ಭದಲ್ಲಿ ಯೋಗಿ ನಾರಾಯಣ ಅವರ ಸನ್ನಿಧಾನದಲ್ಲಿ ವಿಶೇಷವಾದಂತಹ ಪೂಜೆ ಅಭಿಷೇಕ ಅಲಂಕಾರಗಳನ್ನು ಅವರ ಹೆಸರಲ್ಲಿ ಯೋಗಿ ನಾರಾಯಣ ಅವರ ಹೆಸರಲ್ಲಿ ಮತ್ತು ಪಿ ಸಿ ಮೋಹನ್ ಅವರ ಹೆಸರಲ್ಲಿ ನಾನಾ ಸಂದರ್ಭದಂತಹ ಹಾಗೆ ಇದೇ ಸಂದರ್ಭದಲ್ಲಿ ಅವರಿಗೆ ಆಯುವ ಆರೋಗ್ಯ ಐಶ್ವರ್ಯವನ್ನು. ಇನ್ನು ಈ ಕಾರ್ಯಕ್ರಮದಲ್ಲಿ ಮೊಬೈಲ್ ಬಾಬು, ಡ್ಯಾಸ್ ಶೀನು, SRV ರಾಮು, ಅನಿಲ್ ಇನ್ನಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. 12ನೇ ಶತಮಾನದ ವಚನ ಚಳುವಳಿ ಮತ್ತು ಸಾಮಾಜಿಕ ಕ್ರಾಂತಿಯ ಹರಿಕಾರರಲ್ಲಿ ಒಬ್ಬರಾದ ಹಡಪದ ಅಪ್ಪನ ಅಣ್ಣನವರ ಜಯಂತಿಯನ್ನ ಇಂದು ಗುಡಿಬಂಡೆ ತಾಲೂಕು ಕಚೇರಿಯಲ್ಲಿ ಕೋವಿಡ್ ಕಾರಣದಿಂದ ಸರಳವಾಗಿ ಆಚರಣೆ ಮಾಡಲಾಯಿತು. ಈ ಸಮಯದಲ್ಲಿ ಮಾತನಾಡಿದ ಗ್ರಾಮ ಲೆಕ್ಕಾಧಿಕಾರಿ ಲಕ್ಷ್ಮೀನಾರಾಯಣ, ಹಡಪದ ಅಪ್ಪಣ್ಣನವರು 12ನೆಯ ಶತಮಾನದ ವಚನ ಚಳುವಳಿ ಮತ್ತು ಸಾಮಾಜಿಕ ಕ್ರಾಂತಿಯ ಹರಿಕಾರದಲ್ಲಿ ಒಬ್ಬರು. ಇವರು ಹಡಪದ ಸಮಾಜದವರಾಗಿದ್ದು ಬಸವಣ್ಣನವರ ಬಲಗೈ ಬಂಟನೆಂದೇ ಹೆಸರು ಪಡೆದಿದ್ದರು. ಇವರು ಸುಮಾರು 250ಕ್ಕೂ ಹೆಚ್ಚು ವಚನಗಳನ್ನು ಅಪ್ಪಣ್ಣ ಪ್ರಿಯ ಚನ್ನಬಸಣ್ಣ ಎಂಬ ಅಂಕಿತ ನಾಮದಿಂದ ವಚನಗಳನ್ನು ರಚಿಸಿದ್ದಾರೆ. ಬಸವಣ್ಣನವರ ಬಾಲ್ಯದ ಒಡನಾಡಿಗಳಾಗಿದ್ದ ಇವರು ವಿಶ್ವದ ಪ್ರಪ್ರಥಮ ಪ್ರಜಾಪ್ರಭುತ್ವ ಸಂಪತ್ತು ಎಂದೇ ಹೆಸರಾದ ಅನುಭವ ಮಂಟಪದಲ್ಲಿ ಬಸವಣ್ಣನವರಿಗೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಿದ ಹೆಗ್ಗಳಿಕೆ ಇವರ ಕಾರ್ಯಕ್ಷಮತೆಗೆ ಇಂದಿನವರಿಗೆ ಕನ್ನಡಿಯಾಗಿದೆ ಎಂದರೆ ತಪ್ಪಾಗಲಾರದು ಎಂದು ತಿಳಿಸಿದರು. ಸರ್ಕಾರದ ನಿಯಮಗಳನುಸಾರ, ಆದೇಶಾನುಸಾರ ಹಡಪದ ಅಪ್ಪಣ್ಣವರ ಜಯಂತಿಯನ್ನು ಈ ಕೋವಿಡ್ ನಿಯಮಗಳ ಅನುಸಾರವಾಗಿ ಸರಳವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ತಾಲೂಕು ಕಚೇರಿಯಲ್ಲಿ ಹಡಪದ ಅಪ್ಪಣ್ಣವರು ನಮ್ಮ ಬಸವಣ್ಣನವರ ಸಮಕಾಲಿಕರು. ಅವರು ಒಂದು ನಮ್ಮ ಪುನೀತವರು ಹೇಳಿದಂಗೆ ಬಲಗೆ ಬಂಟರಾಗಿದ್ದರು. ಅವರು ಬಸವಣ್ಣನವರು ಬಂದು ಜನ ಪಡ್ಕೋಬೇಕು ಅಂದರೆ ಯಾವುದೇ ಒಂದು ಸಾರ್ವಜನಿಕವಾಗಿ ಆ ವ್ಯಕ್ತಿ ಆಗಲಿ ಹಡಪದ ಅಪ್ಪಣ್ಣವರ ಅನುಮತಿ ಪಡೆದೇ ಒಳಗೆ ಹೋಗಬೇಕಾಗಿತ್ತು. ಸೊ ಬಸವಣ್ಣನವರ ಕಾಲದಲ್ಲಿ ನಿರ್ಮಿಸ್ತಕ್ಕಂಥ ಅನುಭವ ಮಂಟಪ ಈ ಅದಕ್ಕೆ ಸುಮಾರಷ್ಟು ಕೊಡುಗೆ ಬಂದು ಹಡಪದ ಅಪ್ಪಣ್ಣವರಿದೆ. ಸೊ ಆಗಿನ ಸಮಾಜದಲ್ಲಿ ಶೋಷಣೆಗೊಳಗಾಗಿರ್ತಕ್ಕಂಥ ಎಲ್ಲ ವರ್ಗದವರಿಗೂ ಬಂದು ಇವರು ಸುಮಾರು ಒಂದು ಕ್ರಾಂತಿಕಾರಿ ವಚನಗಳನ್ನು ನಿರ್ಮಿಸಿ ಸಮಾಜದಲ್ಲಿ ಒಂದು ಬದಲಾವಣೆ ಮಾಡೋದಕ್ಕೆ ಒಂದು ಕಾರಣಬಹುದಾಗಿರ್ತಕ್ಕಂಥ ಹಡಪದ ಅಪ್ಪಣ್ಣವರು ಬಸವಣ್ಣನವರಿಗೆ ತುಂಬ ತುಂಬ ಆತ್ಮೀಯರಾಗಿರ್ತಕ್ಕಂಥವರು. ಅವರ ಒಂದು ನೆನಪುಗೋಸ್ಕರ ಇವತ್ತು ನಮ್ಮ ತಾಲೂಕು ಕಚೇರಿಯಲ್ಲಿ ಈ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು ತುಂಬ ಶ್ಲಾಘನೀಯವಾದ ವಿಚಾರವಾಗಿರ್ತದೆ. ಸೊ ಎಲ್ಲರಿಗೂ ಬಂದು ಹಡಪದ ಅಪ್ಪಣ್ಣ ಜಯಂತಿಯ ಶುಭಾಶಯ ಕೋರ್ತಾ ಈ ಎರಡು ಮಾತು. ಕಂದಾಯ ನಿರೀಕ್ಷಕ ಅಮರ್ ನಾರಾಯಣ ಮಾತನಾಡಿ, ಅಂದು ಹಡಪದ ಸಮಾಜದವರು ಬೆಳಿಗ್ಗೆ ಎದುರುಗಡೆ ಬಂದರೆ ಏನೋ ಆಗುತ್ತದೆ ಎಂಬ ಮೂಢನಂಬಿಕೆಯನ್ನ ಹೋಗಲಾಡಿಸುವುದಕ್ಕಾಗಿಯೇ ಬಸವಣ್ಣನವರು ಯಾರೇ ಬಂದರೂ ಮೊದಲು ಹಡಪದ ಅಪ್ಪಣ್ಣನವರನ್ನ ನೋಡಿಕೊಂಡು ಬರಬೇಕೆಂಬ ನಿಯಮವನ್ನೇ ಮಾಡಿದ್ದಾರೆ ಎಂಬ ಪ್ರತಿಮೆ ಇದೆ. ಇವರ ಧರ್ಮ ಪತ್ನಿ ಲಿಂಗಮ್ಮನವರು ಸಹ ಮಹಾನ್ ವಚನಗಾರ್ತಿಯಾಗಿದ್ದರು ಎಂದರು. ಜನ ಒಂದೊಂದು ಸಮಸ್ಯೆಯನ್ನು ಎದುರಿಸಿಕೊಂಡು ಜಾತಿ ಜನಾಂಗದಲ್ಲಿ ಇವರು ಶೋಷಿತರಾಗಿರ್ತಾರೆ. ಈ ಶೋಷಣೆಯನ್ನು ತಡೆಯಲಾರದೆ ಬಸವಣ್ಣವರು ಇವ್ರನ್ನ ಅನ್ಯಾಯಗಳಾಗಿ ಮಾಡಿಕೊಂಡ್ರು. ಯಾಕೆಂದರೆ ಈ ಒಂದು ವಚನಗಳ ಮೂಲಕ
ಜಾತಿ ಜನಾಂಗವನ್ನು ಎತ್ತಿ ಹಿಡಿತಾ ಇದ್ದಾರೆ. ಇದರಲ್ಲಿ ನಾವು ಇವರು ಶೋಷಣೆ ಆಗಿದ್ದಾರೆ. ಆದ ಕಾರಣ ಯಾವತ್ತೇ ಆಗಲಿ ಇವರು ಸಹ ಮುಂದೆ ಎಲ್ಲದಕ್ಕೂ ಇವರೇ ಮುಖ್ಯ. ಯಾಕಂದರೆ ವಾಲ್ಗ ಮದುವೆಗಳಲ್ಲಿ ತರಬೇಕಂದ್ರೆ ಅವ್ರು ಮುಂದೆ ಬರ್ತಾ ಇದ್ದಾರೆ ಇವಾಗ. ಅದೇ ಅವರು ಏನಾದರೂ ಅಡ್ಡ ಬಂದರೆ ಶಕುನಗಳು ಅಂತ ಅವ್ರ ಮೇಲೆ ಭೇದಭಾವನೆ ತೋರಿಸ್ತಾ ಇದ್ದರು. ಆದರೆ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಒಂದು ಕಲೆಯನ್ನು ಕಲ್ತಿರ್ತಕ್ಕಂಥ ವ್ಯಕ್ತಿಗಳು ಅಂದರೆ ಇವರೇ. ಅದು ಅವ್ರ ಜನಾಂಗವನ್ನು ಇವತ್ತು ಶೋಷಣೆ ಆಗಬಾರ್ದು, ಈ ಸಮಾಜದಲ್ಲಿ ಈಗಲೂ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕೆಂದರೆ ಅವರು ನಮಗೋಸ್ಕರ ಕ್ಲೀನ್ ಮಾಡ್ತಾರೆ, ತಲೆಯನ್ನು ಕಟಿಂಗ್ ಮಾಡಿ ಶೇವಿಂಗ್ ಮಾಡಿ ಇಷ್ಟವೆಲ್ಲ ಅನುಕೂಲ ಮಾಡಿದ್ಮೇಲೆ ಅವ್ರ ಅಡ್ಡ ಬಂದರೆ ಏನೋ ಒಂದು ಒಂದು ರೀತಿಯಲ್ಲಿ ನಮಗೆ ಅಸಡ್ಡೆ ಆಗಿ ಜನಗಳು ಭಾವನೆ ಬರಬಾರ್ದು ಅನ್ನೋ ಉದ್ದೇಶ. ಇನ್ನು ಈ ಸಮಯದಲ್ಲಿ ಕಂದಾಯ ಇಲಾಖೆಯ ಪುನೀತ್ ಕನ್ನಡಿಗ, ಜಯ ಕರ್ನಾಟಕ ಸಂಘಟನೆಯ ಅಧ್ಯಕ್ಷ ಬುಲೆಟ್ ಶ್ರೀನಿವಾಸ್, ಮುಖಂಡರಾದ ಫಯಾಜ್ ಸರ್ದಾರ್ ಸೇರಿದಂತೆ ಹಲವಾರು ಮಂದಿ ಭಾಗವಹಿಸಿದ್ದರು. ವಿರಾಜಶೇಖರ್, ಅಮೋಘ್ ಟಿವಿ, ಗುಡಿಬಂಡೆ. ಎಸ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು, ಪ್ರಮುಖ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.